ನೀನೆ ನನ್ನ ಸವಿಗನಸು ಬೇಗ ಬಂದು ಪಚರಿಸು ನೀಡುತ್ತಿರುವ ಏ ಪ್ರೇಮ ಜ್ವರವ ಜಾನು ಮೈಸೂರು ಹುಡುಗ ಉತ್ತರ ಕರ್ನಾಟಕದ ಹುಡುಗಿ ಒಂದು ರೊಮ್ಯಾಂಟಿಕ್ ಲವ್ ಜರ್ನಿ ಅದೇ ಜಾನು ಜಾನು ಮೇರಿ ಜಾನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನುಷಾನಸು ಬೇಗ ಬಂದು ಪಚರಿಸು ನೀಡುತ್ತಿರುವ ಏ ಪ್ರೇಮ ಜ್ವರವ ಜಾನು ಜಾನು ಮೇರಿ ಜಾನ್ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಜಾನು ಸಿನಿಮಾ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆ ಇಡೀ ತಂಡ ಇದೆ. ಮೊದಲನೇದಾಗಿ ಕ್ಯಾಮ್ರಾಮನ್ ಕಿಟಪೋರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇನ್ನು ಜಾನು ಚಿತ್ರದ ಹೀರೋ ಯಶ್ ಕೂಡ ಇದ್ದಾರೆ. ಯಶ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಚಿತ್ರದ ಕ್ಯಾಪ್ಟನ್ ನಿರ್ದೇಶಕ ಪ್ರೀತಮ್ ಗುಬ್ಬಿ ಇದ್ದಾರೆ. ಪ್ರೀತಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಈ ಒಂದು ಚಿತ್ರದಲ್ಲಿ ಯಶ್ ಮತ್ತು ದೀಪಾ ಸನ್ನಿಧಿ ತುಂಬ ಕಲರ್ಫುಲ್ ಆಗಿ ಕಾಣ್ತೀರ, ಅದು ಕಾಸ್ಟ್ಯೂಮ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ರೀತಿ ಒಂದು ಕಾಸ್ಟ್ಯೂಮ್ ಡಿಸೈನ್ ಮಾಡಿರುವಂತಹ ಯೋಗಿ ಕೂಡ ನಮ್ಮ ಜೊತೆ ಇದ್ದಾರೆ. ಯೋಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿನಿಂದಾಗಿ ಕಿಟಪುರಿಂದನೇ ಶುರು ಮಾಡೋಣ. ಏನಂದರೆ ತುಂಬ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಅನ್ನೋದು ಫುಲ್ ಕಲರ್ಫುಲ್ ಆಗಿ ಕಾಣ್ತಾ ಇದೆ, ಫ್ರೆಶ್ ಆಗಿ ಕಾಣಿಸ್ತಾ ಇರುತ್ತೆ, ನೋಡೋ ಖುಷಿ ಆಗುತ್ತೆ. ಇಲ್ಲ, ಏನಂದರೆ ಕತೆಗೇನಿದೆ ಅಂತಂದರೆ, ಪ್ರೀತು ನಾನು ಫಸ್ಟಿಂದ ಡಿಸ್ಕಷನ್ ಮಾಡೋದ್ರಿಂದ, ಫಸ್ಟ್ ಲೈನ್ ಬರೆದಾಗಿಂದನೂ ಇನ್ವಾಲ್ವ್ ಆಗೋದ್ರಿಂದ ಆ ಒಂದು ವೆರೈಟಿ ಟ್ರೈ ಮಾಡಿದ್ವಿ. ನಮ್ಮ ಹಿಂದಿನ ಸಿನಿಮಾ ಜಾನಿಗೂ ಇದಕ್ಕೊಂದು ವೆರೈಟಿ ಬೇಕು ಅನ್ನೋದಕ್ಕೋಸ್ಕರ ಟ್ರೈ ಮಾಡಿದ್ವಿ. ಆ್ಯಂಡ್ ಕತೆನಲ್ಲೇ ಒಂದು ಉತ್ತರ ಕರ್ನಾಟಕದ ಪೋರ್ಷನ್ ಇರೋದ್ರಿಂದ ಎರಡು ಬೇರೆ ಬೇರೆ ರೀತಿ ವೆರೈಟಿ ಇದೆ. ಆ್ಯಂಡ್ ಫೈಟ್ಸು ಸಾಂಗ್ಸ್ಗಳು ತುಂಬ ಚೆನ್ನಾಗಿರೋದು, ಅದಕ್ಕೆ ರಿಲೇಟಿವ್ ಆಗಿ ವೆರೈಟಿ ಟ್ರೈ ಮಾಡಿದ್ವಿ. ಓಕೆ, ಅಂದರೆ ಯೂಶ್ವಲಿ ಏನಂದರೆ ನಿಮ್ಮ ಕ್ಯಾಮ್ರಾವಾಗ ನಾವು ನೋಡ್ತೇನೆ ಗ್ರೀನರಿ ತುಂಬ, ಅದನ್ನು ತುಂಬ ಚೆನ್ನಾಗಿ ತೋರಿಸ, ಬಟ್ ಇದರಲ್ಲಿ ಸ್ವಲ್ಪ ನಾರ್ತ್ ಕರ್ನಾಟಕ ಮಣ್ಣು ಆ ರಗ್ಗೆಡ್ ಲುಕ್ ಆ ಥರ ಎಲ್ಲ ಎಷ್ಟೆಲ್ಲ ಇದೆ. ಸೊ ಅದು ಸ್ವಲ್ಪ ಬೇರೆ ಟ್ರೈ ಮಾಡಿದ್ದೀರಾ ಅಂತ ಅನ್ಸುತ್ತಲ್ಲ? ಹೌದು, ಯಾಕೆಂದರೆ ಫಸ್ಟ್ ಟೈಮು ಪ್ರೀತು ಫಿಲಮಲ್ಲಿ ಫುಲ್ ಆ್ಯಕ್ಷನ್ ಬೇಸ್ಡಲ್ಲಿ ಟ್ರೈ ಮಾಡಿದ್ದಾರೆ. ಯಶ್ ಕಂಪ್ಲೀಟ್ಲಿ ಆ್ಯಕ್ಷನ್, ಒಂದು ನಾಲ್ಕೈದು ಒಳ್ಳೆ ಫೈಟ್ಸ್ ಇದೆ. ಸೊ ನಿಮಗೂ ಹೊಸತನಕ್ಕೆ ಸ್ವಲ್ಪ ಅವಕಾಶ ಆಗಿದೆ. ಸರ್, ಇನ್ನು ಯಶ್ ಮೊದಲನೇ ಏನಂದರೆ ಕಂಪ್ಲೀಟ್ ಯಶ್ ನೋಡಿದಾಗ ನಾವು ಇದುವರೆಗೂ ಸಿನಿಮಾದಲ್ಲಿ ಆ್ಯಕ್ಷನ್ ಇರ್ಬೋದು, ಲವ್ ಸಬ್ಜೆಕ್ಟ್ ಯಾವುದನ್ನೇ ನೋಡಿದ್ರು ಈ ಸಿನಿಮಾದಲ್ಲಿ ನೋಡೋಕ್ಕೋದ್ರೆ ಎಲ್ಲವೂ ಇದೆ. ಇದರಲ್ಲಿ ಆ್ಯಕ್ಷನ್ ಇದೆ, ಲವ್ ಇದೆ, ಕಾಮಿಡಿ ಇದೆ, ಡ್ಯಾನ್ಸ್ ಇದೆ, ಲುಕ್ಸು, ಸ್ಟೈಲು, ಮ್ಯಾನರಿಸಮ್ ಎಲ್ಲವೂ ಸ್ವಲ್ಪ ಬೇರೆ ರೀತಿಯೇ ಇದೆ. ಎಲ್ಲ ಇವ್ರ ಮೂರು ಜನ ಕಾರಣ ಮುಖ್ಯವಾಗಿ, ಯಾಕಂದರೆ ಬೇರೆ ರೀತಿಯೇ ನನ್ನ ಪ್ರೆಸೆಂಟ್ ಮಾಡಬೇಕು ಅಂತ ವರ್ಕ್ ಮಾಡಿದ್ದಾರೆ. ಒಂದು ಪ್ರೀತು ಆ ಕ್ರಿಯೇಟ್ ಮಾಡಿರೋ ಒಂದು ಕ್ಯಾರೆಕ್ಟರ್, ಎಲ್ಲ ವಿಷಯದಲ್ಲೂ ಒಬ್ಬ ಹೀರೋಗೆ ಪರ್ಫಾರ್ಮ್ ಮಾಡೋ ಒಂದು ಅವಕಾಶ ಇರುವಂಥ ಒಂದು ಪಾತ್ರ ಅದು. ಡ್ಯಾನ್ಸ್ ಮಾಡ್ಬೋದು, ನೀವು ಹೇಳ್ದಂಗೆ ಎಲ್ಲ ಎಲಿಮೆಂಟ್ಸು ಈ ಸಿನಿಮಾಲಿದೆ. ಫಾರ್ ದ ಫಸ್ಟ್ ಟೈಮ್ ಆ್ಯಕ್ಷನ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಆ್ಯಂಡ್ ಒಳ್ಳೆ ರೊಮ್ಯಾಂಟಿಕ್ ಸೀನ್ಗಳಿದೆ ತುಂಬಾ. ಯಾವ ಈ ಲವ್ ಸೀನ್ಗಳು ಇವತ್ತವರೆಗೆ ನಾನು ಏನು ಮಾಡಿದ್ದೀನಿ ಅದೆಲ್ಲದಕ್ಕಿಂತ ವಿಭಿನ್ನವಾಗಿ ಫ್ರೆಶ್ನೆಸ್ ಇರುವಂಥ ಕೆಲವು ಟೆಂಡರ್ ಲವ್ ಸೀನ್ಸ್ ಇದೆ. ಆ್ಯಂಡ್ ಯೋಗಿ ತುಂಬ ಚೆನ್ನಾಗಿ ಒಳ್ಳೆ ಕಾಸ್ಟ್ಯೂಮ್ ಎಲ್ಲ ಡಿಸೈನ್, ಆ್ಯಂಡ್ ಯೋಗಿ ಪ್ರೀತಿಗೂ ಅಸಿಸ್ಟ್ ಮಾಡೋದ್ರಿಂದ, ಅಂದರೆ ಕೋ ಡೈರೆಕ್ಟ್ರ್ ಜೊತೆಲೆ ಇಬ್ಬರು ಡಿಸ್ಕಸ್ ಮಾಡೋದ್ರಿಂದ ಆ ಪಾತ್ರ ಏನು ಅಂತ ಚೆನ್ನಾಗಿ ಗೊತ್ತಿರೋದ್ರಿಂದ ಒಂದೊಂದನ್ನು ಸ್ಟೈಲಿಶ್ ಆಗೋ ಕಾಣಿಸ್ಬೇಕು, ಜೊತೆ ಕ್ಯಾರೆಕ್ಟರ್ಗೆ ಸೂಕ್ತ ಅನ್ನಿಸ್ಬೇಕು, ಆ ಥರದ್ದು ಒಳ್ಳೆ ಕಾಸ್ಟ್ಯೂಮ್ಸ್ ಮಾಡಿದೆ. ನನ್ನನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕಿಟಪ್ಪ, ನಾನು ರೇಗಿಸ್ತಾ ಇರ್ತೀನಿ ಕಿಟಪ್ಪಗೆ, ನಾನು ಕನ್ನಡಲ್ಲಿ ಕಾಣೋದಕ್ಕಿಂತ ನಿಮ್ಮ ಕ್ಯಾಮ್ರಾಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಕಿಟಪ್ಪ ಅಂತ. ಅಂದರೆ ನಿಮಗೆ ನೀವು ನೋಡ್ಕೊಳ್ಳೋದಕ್ಕಿಂತ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಸಿನಿಮಾದಲ್ಲಿ ಅಂತ. ಅವ್ರಿಗೇನು ನಾಚ್ಕೋತಾರೆ ನಾವು ಹಂಗೆ ಹೇಳಿದ್ರೆ, ನಾವೆಲ್ಲರೂ ಹಂಗೆ ರೇಗಿಸೋದು, ಅಂದರೆ ರೇಗಿಸೋದು ಅಂದರೆ ಸೀರಿಯಸ್ ಆಗಿ ಅವ್ರು ಹಂಗೆ ತೋರಿಸ್ತಾರೆ. ಈಗ ನೋಡಿ, ನನ್ನ ಪ್ರೀವಿಯಸ್ ಫಿಲಮಲ್ಲಿ ಲಕ್ಕಿಲ್ ಪ್ರೆಸೆಂಟ್ ಮಾಡಿದ್ದಕ್ಕಿಂತ ಇದರಲ್ಲಿ ಬೇರೆ ಥರನೇ ತೋರಿಸಿದ್ದಾರೆ. ನಾನು ಒಬ್ಬನೇ ಸೇಮ್, ಆದರೆ ಕಿಟಪ್ಪನ ಕ್ಯಾಮ್ರಾದಿಂದ ಬೇರೆ ಬೇರೆ ರೀತಿ ನಮ್ಮನ್ನು ತೋರಿಸ್ತಾರೆ. ಜನಕ್ಕೆ ವೆರೈಟಿ ಎಷ್ಟು ತೋರಿಸ್ಬೇಕಂತ ಇದ್ದಾರೆ ಆ ಥರದ್ದೆಲ್ಲ ಏನಿಲ್ಲ. ನಿಜವಾಗ್ಲೂ ಸೀರಿಯಸ್ಲಿ ಅವ್ರು ಒಂದೊಂದು ಸಿನಿಮಾಗಿಂದ ಒಂದು ವೆರೈಟಿ ಟ್ರೈ ಮಾಡ್ತಾರೆ. ಆ್ಯಸ್ ಆನ್ ಆ್ಯಕ್ಟರ್ ನಾವು ಪ್ರತಿಯೊಂದರಲ್ಲೂ ಬೇರೆ ಥರದ ಪಾತ್ರ ಮಾಡಬೇಕು ಅಂತ ಹೇಗೆ ಯೋಚಿಸ್ತೀವೋ, ಸಿನಿಮಾಟೋಗ್ರಫರ್ ಆಗಿ ಕೂಡ ಅದನ್ನು ಮೊನಾಟನಸ್ ಆಗಿರಬಾರ್ದು. ಬೇರೆ ರೀತಿ ಇಷ್ಟಪಟ್ಟಿದ್ದಾರೆ ಪ್ರೀವಿಯಸ್ ಫಿಲ್ಮ್ ಕ್ಯಾಮ್ರಾ ಅಂತ, ಅದನ್ನೇ ಕಂಟಿನ್ಯೂ ಮಾಡಲ್ಲ ಅವರು. ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಇದರಲ್ಲಿ ನಾರ್ತ್ ಕರ್ನಾಟಕ ತುಂಬ ರಗ್ಗೆಡ್ ಆಗಿ ತೋರಿಸೋದು, ಆ್ಯಂಡ್ ಎಕ್ಸ್ಟ್ರೀಮ್ ವೆದರ್ ಕಂಡೀಷನಲ್ಲಿ ಒಬ್ಬ ಆ್ಯಕ್ಟರ್ ಆದರೂ ಸ್ವಲ್ಪ ಕೂತ್ಕೋಬೋದು, ರೆಸ್ಟ್ ತಗೋಬೋದು, ಆ ಥರದ್ದು ಇರುತ್ತೆ. ಆದರೆ ಸಿನಿಮಾಟೋಗ್ರಫರ್ ಕ್ಯಾಮ್ರಾಮ್ಯಾನ್ ಏನಿದ್ದಾರೆ ಅವ್ರಿಗೆ ಮಾತ್ರ ರೆಸ್ಟೇ ಇರೋಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತಿರಬೇಕು. ಆ ಬಿಸಿಲಲ್ಲಿ ಅಷ್ಟೆಲ್ಲ ಕಂಟ್ರೋಲ್ ಮಾಡಿಕೊಂಡು ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್, ತುಂಬ ಚೆನ್ನಾಗಿ ಮಾಡಿದೆ. ನಾನು ಸೀರಿಯಸ್ ಆಗಿ ಎಲ್ಲ ಕ್ರೆಡಿಟ್ಸ್ ಯಶ್ ಕೂಡ ಕ್ಯಾಮ್ರಾಮ್ಯಾನ್ ಕಿಟಪಂಗೆ ಕೊಡ್ತಾ ಇದ್ದಾರೆ. ಇರಿ, ಅದಕ್ಕಿಂತ ಮುಂಚೆ ಇನ್ನು ಪ್ರೀತಮ್ ಏನಂದರೆ ಕ್ಯಾಪ್ಟನ್ ಮೊದಲನೇದಾಗಿ ಹೇಳ್ಬೇಕಂದ್ರೆ, ಈಗ ಯೂಶ್ವಲಿ ಜಾನು ಅನ್ನೋ ಪದ ನಾವು ಎಲ್ಲಿ ಕೇಳಿದೀವಿ ಅಂದರೆ ಒಬ್ರಿಗೊಬ್ರು ಯೂಶ್ವಲಿ ಕರಿತಿರ್ತಾರೆ ತುಂಬ ಪ್ರೀತಿ ಪಾತ್ರದವ್ರಿಗೆ, ಯಾರ್ಯಾರು
ತುಂಬ ಅವ್ರ ಮೇಲೆ ಪ್ರೀತಿ ಇದೆ ಅಂದರೆ ಕರೆಯೋದು ನಾವು ಜಾನು ಆ ರೀತಿ ಕರೆಯೋದನ್ನ ನಾವು ಯೂಶ್ವಲಿ ನಮ್ಮ ಸುತ್ತ ನೋಡಿರ್ತೇವೆ. ಬಟ್ ನೀವು ಸಿನಿಮಾಗೆ ಜಾನು ಅಂತಲೇ ಇಟ್ಟಿದ್ದೀರಾ, ಸೊ ಇದರಲ್ಲಿ ಯಾರು, ಯಶ್ ಜಾನುನ, ದೀಪಾ ಜಾನುನ, ಅಥವಾ ನೀವಲ್ಲೇನಾದರೂ? ಜಾನು ಅನ್ನೋದೇ ಒಂದು ತುಂಬ ಸ್ವೀಟ್ ವರ್ಡ್, ಸೊ ಕಥೆಯಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ ಆ ವರ್ಡ್ಗೆ. ಕಥೆಯನ್ನು ಟ್ವಿಸ್ಟ್ ಮಾಡೋದು ಪಾಯಿಂಟ್ ಅದು ಜಾನು ಅನ್ನೋ ವರ್ಡೇ. ಸೊ ಅದಕ್ಕೆ ಜಾನು ತುಂಬ ಸೂಕ್ತ ಅನಿಸ್ತು ಈ ಸಿನಿಮಾಗೋಸ್ಕರ. ಆಮೇಲೆ ಅದಕ್ಕೊಂದು ಸೌಂಡಿಂಗ್ ಚೆನ್ನಾಗಿದೆ, ಒಂದು ಪೊಯಿಟ್ರಿ ಥರ ಇದೆ ಜಾನು ಅನ್ನೋದು. ಸೊ ಈ ಕಥೆಗೆ ತುಂಬ ಸೂಟ್ ಆದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು. ಅಥವಾ ಜಾನಿ ಮೇರಾ ನಾಮ್ ತುಂಬ ಕ್ಲಿಕ್ ಆಗಿಬಿಟ್ಟಿತ್ತು, ಅದಕ್ಕೆ ಜಾ ಹಿಂದೆನೇ ಹಿಡ್ಕೊಂಡು ಹೋದ್ರು? ಇಲ್ಲ, ಆ ಸೆಂಟಿಮೆಂಟ್ಸ್ ಎಲ್ಲ ನಾನು ನಂಬಲ್ಲ. ಏನು ಕಥೆಗೆ ಏನು ಬೇಕಿತ್ತು, ಪ್ಲಸ್ ಎಲ್ಲರಿಗೂ ಇಷ್ಟ ಆಯಿತು. ಬೇಸಿಕಲಿ ಎಲ್ಲ ಟೆಕ್ನಿಕಲ್ ಯಾರು ಕೆಲಸ ಮಾಡ್ತಾಯಿದ್ದಾರೆ ಸಿನಿಮಾಲಿ, ಇನ್ಕ್ಲೂಡಿಂಗ್ ದ ಪ್ರೊಡ್ಯೂಸರ್ಸ್, ಅದೇನೋ ಪಾಸಿಟಿವ್ ಇದೆ ಆ ಟೈಟ್ಲಲ್ಲಿ ಅಂತ ಅನಿಸ್ತು ಎಲ್ಲರಿಗೂ. ಸೊ ಫಿಕ್ಸ್ ಆದ್ವಿ ಟೈಟ್ಲಲ್ಲಿ. ಸೊ ಅದಕ್ಕೆ ಯಶ್ ಮತ್ತು ದೀಪಾನೇ ಅಂತ ಸೆಲೆಕ್ಟ್ ಮಾಡಿದ್ದು? ಹೌದು, ಅಂದರೆ ಯಶ್ ಜೊತೆ ನಮ್ಮ ಮಾತುಕತೆ ನಡೀತಾ ಇತ್ತು. ಏನು ಕತೆ ಮಾಡ್ಬೋದು ಅಂತ ಜಾನಿ ಆದಮೇಲೆ ಯಶ್ ಜೊತೆ ಮಾತುಕತೆ ನಡೀತಾ ಇತ್ತು. ನಾನು ಏನು ಮಾಡ್ಬೋದು, ಯಾಕಂದರೆ ಜಾನಿ ಒಂದು ಸೆಟಲ್ ಮಾಡಿದ್ವಿ, ಒಂದು ಬೇರೆ ಒಂದು ಕಾಮಿಕ್ ಜಾನರಲ್ಲಿ ಒಂದು ಸಿನಿಮಾ ಮಾಡಿದ್ವಿ. ನಮ್ಮ ಪ್ರೊಡ್ಯೂಸರು ಯಾವಾಗಲೂ ಆ್ಯಕ್ಷನ್ ಸಿನಿಮಾ ಮಾಡೋದು ಅಂತ ಅವರು ಮಂಡ್ಯ ಭಾಷೆಯಲ್ಲಿ ಯಾವಾಗಲೂ ಕೇಳ್ತಾ ಇದ್ರು. ಸೊ ಒಂದು ಬೇರೆ ಥರ ಏನು ಮಾಡ್ಬೋದು ಕತೆನ, ಆ್ಯಕ್ಷನ್ ಬೇಸ್ಡ್ ಅಂದರೆ ಎಲ್ಲೋ ಆ್ಯಕ್ಷನ್ ಅಂತ ಕರೆ, ಸಿಚುವೇಶ್ನಲ್ ಆ್ಯಕ್ಷನ್ ಕತೆಯಲ್ಲೇ ಅದನ್ನು ತುಂಬ ಇನ್ಕಾರ್ಪೊರೇಟ್ ಮಾಡಿ ಅದು ಅನಿಸ್ಬೇಕು, ಆ್ಯಕ್ಷನ್ ಬೇಕು ಅನ್ನೋ ಆ ಥರ ಒಂದು ಸ್ಕ್ರೀನ್ ಪ್ಲೇ ಪ್ಯಾಟ್ರನ್ ಒಂದು ಕತೆ ಟ್ರೈ ಮಾಡಿ ಒಂದು ಲೈನ್ ಹೇಳಿದಾಗ ಎಲ್ಲರಿಗೂ ಇಷ್ಟ ಆಯಿತು. ಯಾಕಂದರೆ ಫಸ್ಟ್ ಏನಂದರೆ ಎಲ್ಲ ಎಕ್ಸ್ಪೆರಿಮೆಂಟ್ ಒಂದು ಟ್ರೈ ಮಾಡಿದ್ದೀವಿ, ಯಾಕಂದರೆ ಆ ಭಾಷೆನೂ ಬೇರೆ ಥರ. ಅದಕ್ಕೋಸ್ಕರ ಒಂದು ಡೈಲಾಗ್ ರೈಟರ್ ನಾರ್ತ್ ಕರ್ನಾಟಕ ಡೈಲಾಗ್ ರೈಟರ್ನೇ ಕೂಸ್ಕೊಂಡು ಗುರು ಅಂತ, ಅವ್ರ ಕೈಲಿ ನಾರ್ತ್ ಕರ್ನಾಟಕ ಲೈನ್ಸ್ ಎಲ್ಲ ಬರೆಸಿ ಅದನ್ನು ನಾವು ಡೈಜೆಸ್ಟ್ ಮಾಡಿಕೊಂಡು, ಯಾಕಂದರೆ ಎಲ್ಲೂ ತಪ್ಪುಗಳಾಗಬಾರ್ದು, ಎಲ್ಲೂ ಇದಾಗಬಾರ್ದು, ತುಂಬ ಕ್ಲಿಯರ್ ಆಗಿರಬೇಕು, ಆಮೇಲೆ ಈ ಆಡಿಯನ್ಸ್ಗೂ ಅರ್ಥ ಆಗಬೇಕು ಆ ಭಾಷೆ. ಸೊ ಅದೆಲ್ಲ ಜೆಲ್ ಮಾಡಿ ಒಂದು ಟೋಟಲ್ ಎಲ್ಲ ರೆಡಿ ಆದ್ಮೇಲೆ ನಾವು ಶೂಟಿಂಗ್ಗೆ ಹೋಗಿದ್ದು. ಸೊ ಹೋಮ್ ವರ್ಕ್ ರೆಡಿ ಆಗಿದ್ವಿ. ಜಾನು ಸಿನಿಮಾದಲ್ಲಿ ಆಕ್ಷನ್ ಇದೆ ಅಂದ್ರೆ ಅದು ಜಯನ್ ಆರ್ ಫೋರ್ಸ್ ಅಂದ್ರೆ ಪ್ರೀತಿಗೆ ಜಯಣ್ಣಗೆ ಇಷ್ಟ ನಾನು ಒಂದು ಆಕ್ಷನ್ ಸಿನಿಮಾ ಮಾಡಬೇಕು ಅಂತ. ನಾನು ಯಾವತ್ತೂ ಟ್ರೈ ಮಾಡಲಿಲ್ಲ. ನನಗೆ ಇವತ್ತು ಈ ಆ್ಯಕ್ಷನ್ ಸಿನಿಮಾ ಮಾಡಿದ್ಮೇಲೆ ಆ್ಯಕ್ಷನ್ಗೆ ಎಷ್ಟು ಪವರ್ ಇದೆ, ಅದರಲ್ಲಿ ಏನು ಕಿಕ್ ಇದೆ ಅಂತ ನನಗೆ ಇವಾಗ ಖುಷಿ ಆಗ್ತಾ ಇದೆ. ನಾನು ಇದು ಮಾಡಿದ್ದಕ್ಕೆ ತುಂಬ ಖುಷಿ. ಆ್ಯಸ್ ಅ ಟೆಕ್ನಿಷಿಯನ್ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಏನೋ ಒಂದು ವೆರೈಟಿ ಟ್ರೈ ಮಾಡಿದ್ರಿಂದ ಡೆಫಿನೆಟ್ಲಿ. ಸೊ ಕ್ಲಿಕ್ ಆಗುತ್ತೆ ನಿಮ್ಗೆ ಆ ಒಂದು ವೆರೈಟಿ ಅನಿಸ್ತಿದೆ. ಜಾನು ಬಗ್ಗೆ ನಂಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಎಲ್ಲ ಸಿನಿಮಾಕ್ಕಿಂತ ನನ್ನ ಬೆಸ್ಟ್ ಪ್ರಾಡಕ್ಟ್ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಬೋದು. ಓಕೆ, ಇನ್ನು ಯೋಗಿ ಈ ಸಿನಿಮಾಗೆ ಈಗ ನೀವು ಪ್ರೀತುಗೆ ಒಂದು ಅಸಿಸ್ಟ್ ಮಾಡಿದಿರ ಕೂಡ ಅಂತ ಹೇಳ್ತಾರೆ. ಸೊ ಅದ್ರ ಜೊತೆಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರೆ ಕೂಡ, ಇವಾಗ ಯಶ್ ಹಾಡುಗಳನ್ನೆಲ್ಲ ನೋಡ್ತಾ ಹೋದಾಗ ನಾವಿನ್ನು, ಯಾಕಂದ್ರೆ ನೀವು ಸೀನ್ ಕೊಟ್ಟಿಲ್ಲ ಹಾಗಾಗಿ ನಮ್ಗೆ ಗೊತ್ತಿಲ್ಲ, ಸಾಂಗ್ಸ್ ಅಲ್ಲಿ ವೆರೈಟಿ ಟ್ರೈ ಮಾಡ್ತಾ ಹೋಗಿದೆ. ಫಸ್ಟ್ ಕಥೆಯಿಂದಾನೇ ಹಿಡಿದು, ಬಿಕಾಸ್ ಕಥೆಯಿಂದ ನಾನು ಪ್ರೀತಮ್ ಅವರು ಆಮೇಲೆ ಕೃಷ್ಣ ಅವರು ಕೂತ್ಕೊಂಡು ಜೊತೆಯಲ್ಲಿ, ಸೊ ನಮ್ಗೆ ಎಲ್ಲ ಕ್ಯಾರೆಕ್ಟರ್ ಗೊತ್ತಿರುತ್ತೆ ಇದೇ ಬೇಕು ಅಂತ. ಸೊ ಹಾಗಾಗಿ ನಮಗೆ ಸೀನ್ಸ್ ಬಂದಾಗ ತುಂಬ ಈಸಿ ಆಗುತ್ತೆ. ಆಮೇಲೆ ವೆನ್ ಇಟ್ ಕಮ್ಸ್ ಟು ಸಾಂಗ್ಸ್ ಬಂದಾಗ ಇವಾಗ ಅಲ್ಲೂ ಅಷ್ಟೇ, ನಮ್ಮ ಮೂರು ಜನ ಪಾತ್ರ ಜೊತೆಯಲ್ಲಿ ಕೊರಿಯೋಗ್ರಫರ್ಸ್ ಅಂತ ಇರ್ತಾರೆ, ಅವ್ರದ್ದೊಂದು ಪ್ಯಾಟರ್ನ್ ಇರುತ್ತೆ ಆ್ಯಕ್ಚುಲಿ. ಆಮೇಲೆ ಅವ್ರು ಏನಂದ್ರೆ ಅವ್ರದ್ದೊಂದು ಕಾನ್ಸೆಪ್ಟ್ ಹೇಳ್ತಾರೆ, ಆ ಕಾನ್ಸೆಪ್ಟನ್ನ ಡಿಸೈಡ್ ಮಾಡಿ ನಾವು ಈ ಥರ ಬೇಕು ಅಂತ. ಆಮೇಲೆ ಫಸ್ಟ್ ಸಾಂಗ್ ಇಂಟ್ರೊಡಕ್ಷನ್ ಸಾಂಗ್ ಇದೆಯಲ್ಲ, ಆ್ಯಕ್ಚುಲಿ ಮುರಳಿ ಅವ್ರು ಮಾಡಿದ್ದು, ಭಾಳ ಚೆನ್ನಾಗಿ ಮಾಡಿದ್ರು. ಸೊ ಅದಕ್ಕೆ ತುಂಬ ಸ್ಟೈಲಿಶ್ ಆಗಬೇಕು ಅಂತ. ಆಮೇಲೆ ನಮ್ಮ ಕೃಷ್ಣ ಅವ್ರ ಕ್ಯಾಮರಾ ವರ್ಕ್ ತುಂಬ ಚೆನ್ನಾಗಿದೆ ಅದರಲ್ಲಿ. ಅವ್ರು ಹೇಳಿದ್ರು ಈ ಥರ ಸ್ಟೈಲಿಶ್ ಆಗಿ ಏನೋ ಮಾಡೋಣ, ಲುಕ್ಸ್ ಬೇರೆ ಥರ ಕೊಡೋಣ ಅಂತ. ಸೊ ಅದಕ್ಕೋಸ್ಕರ ಆ ಥರ ಟ್ರೈ ಮಾಡಿದೆ ಅದರಲ್ಲಿ ಫಸ್ಟ್ ಸಾಂಗಲ್ಲಿ. ಆಮೇಲೆ ಡ್ಯೂಟ್ ಸಾಂಗ್ಸಲ್ಲಿ ಒಂದು ಹರ್ಷ ಮಾಡಿ ಇನ್ನೊಂದು ಮುರಳಿ ಮಾಡಿದ್ದಾರೆ, ಅದರಲ್ಲೂ ಅಷ್ಟೇ ಬೇರೆ ಬೇರೆ ಥರ. ಒಂದು ಔಟ್ಡೋರು, ಸೊ ನಾವು ಆ್ಯಕ್ಚುಲಿ ಔಟ್ಡೋರ್ಗೆ ಹೆಂಗೆ ಬೇಕು ಆ ಥರ ಮ್ಯಾಚ್ ಮಾಡಿ ಅದನ್ನು ಮಾಡ್ತೀವಿ. ಆಮೇಲೆ ಇಂಡೋರಲ್ಲಿ ಒಂದು ಶೂಟ್ ಮಾಡಿದ್ವಿ, ಅಥವಾ ಬೇರೆ ಥರ ಟ್ರೈ ಮಾಡಿದ್ವಿ. ಡ್ಯೂಟ್ನ ಸಾಂಗ್ನ ಇಂಡೋರಲ್ಲಿ ಮಾಡಿದ್ವಿ, ಅದನ್ನ ಆ್ಯಕ್ಚುಲಿ ಮುರಳಿ ಅವರು ಹೇಳಿದ್ವಿ ಅಥವಾ ಹಿಂಗೆ ಮಾಡೋಣ ಅಂತ. ಸೊ ಅದಕ್ಕೆ ಒಂದು ಕಾನ್ಸೆಪ್ಟ್ ನಾನು ಡೈರೆಕ್ಟ್ರು ಕ್ಯಾಮ್ರಾಮನ್ ಡಿಸೈಡ್ ಮಾಡಿ ಹಂಗೆ ಮಾಡಿ. ಸೊ ಹಂಗೆ ಪ್ರತಿಯೊಂದು ಸಾಂಗ್ಸ್ಗೂ ಒಂದೊಂದು ಥರ ಇರುತ್ತೆ. ಆಮೇಲೆ ಚಿನ್ನಿ ಮಾಸ್ಟರ್ ಒಂದು ಮಾಡಿದ್ರು, ಅದು ಅದರಲ್ಲಿ ಏನಂದರೆ ಸೀನ್ಸ್ ಜೊತೆನೇ ಸಾಂಗ್ ಹೋಗುತ್ತೆ. ಒಂದು ಜಾತ್ರೆ ಸಾಂಗ್ ಒಂದಿದೆ, ಅದು ಭಾಳ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನನ್ನ ಫೇವ್ರೇಟ್ ಸಾಂಗ್ ಅದು. ಅದು ಸೀನ್ ಜೊತೆನೇ ಬರುತ್ತದೆ. ಇನ್ನೊಂದು ರಂಗಣ್ಣ ರಘು ಅವರೆಲ್ಲ ಇರ್ತಾರೆ. ಓಕೆ, ಎಲ್ಲ ಯೋಗಿ ನೋಡ್ತಾ ಇದ್ದೀನಿ ನಾನು, ಹೇಳಿದ್ರೆ ಎಲ್ಲ ಸಾಂಗ್ ಬಗ್ಗೆನೆಲ್ಲ ಅಟ್ ಎ ಟೈಮ್ ಹೇಳಿ ಮುಗಿಸ್ಬಿಡ್ತಾರೆ. ಅದಕ್ಕಿಂತ ಮುಂಚೆ ಅಲ್ಲ ಒಂದು ಪ್ರೋಮೋ ನೋಡ್ಕೊಂಬಂದ್ಬಿಡೋಣ.
ಪ್ರೀತಿ, ಇನ್ನು ಸಾಂಗ್ಸ್ ಇಲ್ಲೀಗ ದೀಪ ಇಲ್ಲ ನಮ್ಮ ಜೊತೆ, ಸೊ ದೀಪ ಬಗ್ಗೆ ಹೇಳಬೇಕಂದ್ರೆ ದೀಪಂದು ಈ ಸಾಂಗ್ಸ್ ಎಲ್ಲ ನೋಡ್ತಾ ಇದ್ರೆ ಬೇರೆ ಥರನೇ, ಇದುವರೆಗೂ ದೀಪ ಸರ್ನಿ ನಾವು ಏನು ಎರಡು ಸಿನಿಮಾದಲ್ಲಿ ನೋಡಿದ್ವಲ್ಲ ಒಂಥರ ಸೈಲೆಂಟು ಆ ಥರ ಇದ್ದಿದ್ದು, ಅದರಲ್ಲಿ ಎಕ್ಸ್ಪೆಷಲಿ ಒಂದು ಸಾಂಗ್ ಅಲ್ಲಿ ಆರಾಮ್ ದೀಪ ಸರ್ನಿಂದನು ಹಿಂಗೆ ಮಾಡ್ತಾರಾ ಅನ್ನೋ ಲೆವೆಲಿಗೆ ಅನಿಸುತ್ತೆ ಜನಕ್ಕೆ. ಏನಂದರೆ ನಾವು ಫಸ್ಟ್ ಸ್ಕ್ರಿಪ್ಟ್ ಹೇಳಿದ್ವಿ, ಪ್ಲಸ್ ನಾವು ಆ ಪ್ರೀವಿಯಸ್ ಎರಡು ಸಿನಿಮಾ ನೋಡಿದಾಗ ಹೆಂಗ್ ಬೇರೆ ಥರ ಪ್ರೆಸೆಂಟ್ ಮಾಡೋಣ ಅವ್ರನ್ನ ಅಂತ. ಸೊ ಅವ್ರ ಮೇಕಪ್ಪಿಂದ ಹಿಡಿದು ಅವ್ರ ಕಾಸ್ಟ್ಯೂಮ್ಸ್ ಪ್ಯಾಟರ್ನಿಂದ ಹಿಡಿದು ಎಲ್ಲೂ ರಿಪೀಟ್ ಅನಿಸ್ತೆ. ಅವರಲ್ಲಿರೋ ಒಂದು ಏನಿದೆ ನಾನು ಎನ್ಹ್ಯಾನ್ಸ್ ಮಾಡೋಕ್ಕೆ ಅವ್ರ ಟ್ಯಾಲೆಂಟ್ನ, ಬೇಸಿಕಲಿ ಚಿಕ್ಕಮಗ್ಳೂರು ಹುಡುಗಿ ಆದ್ದರಿಂದ ಕನ್ನಡ ಮೇಲೆ ಒಂದು ಹೋಲ್ಡ್ ಇದೆ. ಸೊ ಈ ಭಾಷೆ ಹೇಳೋಕ್ಕೆ ಈಸಿ ಆಯಿತು ಅವ್ರಿಗೆ. ತುಂಬ ಕಷ್ಟ, ಅವ್ರದ್ದು ರೋಲ್ ಇದೆಯಲ್ಲ, ಆ ಸ್ಲ್ಯಾಂಗ್ ಇದೆಯಲ್ಲ, ತುಂಬ ಕಷ್ಟ ಥ್ರೂ ಔಟ್ ಸಿನಿಮಾ ಮಾತಾಡೋದು. ನಾರ್ತ್ ಕರ್ನಾಟಕ ಟೋಟಲ್ ಸ್ಲ್ಯಾಂಗ್ ಅವ್ರು ಮಾತಾಡಿದ್ದಾರೆ. ಚಿಕ್ಕಮಗ್ಳೂರು ಕಡೆ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಏನು ಮಾತಾಡಲ್ಲ. ಅದಕ್ಕೆ ಅವ್ರಿಗೆ ಎರಡು ತಿಂಗಳು ಆ ವರ್ಕ್ಶಾಪ್ ಕೊಟ್ಟು, ನಾವು ಸ್ಕ್ರಿಪ್ಟ್ ಮುಂಚೆನೆ ಕೊಟ್ಟು, ಫಸ್ಟ್ ಡೇ ಬಂದಾಗ ಅವರು ಸ್ವಲ್ಪ ಟೆನ್ಷನ್ ಆಗೋದ್ರು ಡೈಲಾಗ್ಸ್ ಎಲ್ಲ ಕೇಳಿ, ಯಾಕಂದರೆ ತುಂಬ ಲೌಡ್ ಬಾಡಿ ಲ್ಯಾಂಗ್ವೇಜ್ ಕ್ಯಾರೆಕ್ಟರ್ ಅದು, ದೀಪ ಬಂದ್ಬಿಟ್ಟು ತುಂಬ ಸೈಲೆಂಟ್. ಸೊ ಅದನ್ನು ನಾವು 2 ಮಂತ್ಸ್ ಟ್ರೈನ್ ಮಾಡಿ ಅವ್ರಿಗೇನೇನು ಆ ಫೀಲ್ ಏನು ಬರಬೇಕು ಅಂತ ಎಲ್ಲ ಹೇಳಿ, ಕೆಲವು ರೆಫರೆನ್ಸ್ ಸಿನಿಮಾಸ್ ಹೇಳಿ ಹಿಂಗೆಲ್ಲ ನೋಡಿ ಅಂದ್ಬಿಟ್ಟು. ಬಟ್ ಓವರಾಲ್ ಇವತ್ತು ಆ ಇಬ್ಬರದು ಯಶು ಮತ್ತು ದೀಪಾದು ಆ ಕೆಮಿಸ್ಟ್ರಿ ಸ್ಕ್ರೀನಲ್ಲಿ, ದಟ್ಸ್ ದ ಹೈಲೈಟ್ ಆಫ್ ದ ಫಿಲ್ಮ್ ನನ್ನ ಪ್ರಕಾರ. ತುಂಬ ಯೂತ್ಫುಲ್, ತುಂಬ ಫ್ರೆಶ್ನೆಸ್ ಇದೆ. ನಿಮ್ಗೆ ಸೀನ್ಸಲ್ಲೂ ಅಷ್ಟೇ, ನಿಮಗೆಲ್ಲೂ ಅವರು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಅನಿಸಲ್ಲ. ನನಗನ್ಸುತ್ತೆ ನಾನು ರಶಸ್ ನೋಡಿದಾಗ ಅದು ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಇಬ್ಬರು ಅಂತ ಒಂದು ಫೀಲ್ ಬರುತ್ತೆ. ಸೊ ಮೇಜರ್ ಹೈಲೈಟೇ ಇವರಿಬ್ಬರದು ಕಾಂಬಿನೇಷನ್ ಆಗ್ಬೋದು, ಒಂದು ಒಂದು ಫ್ರೆಶ್ ಕ್ಯಾಸ್ಟಿಂಗ್ ಸ್ಕ್ರೀನ್ಗೆ. ಓಕೆ, ದೀಪ ಸನ್ನಿಧಿ ಈಗ ನೀವು ಅವ್ರು ಎರಡು ಸಿನಿಮಾಗಳು ಮಾಡಿದ್ಕಿಂತ ಬೇರೆ ರೀತಿಯಲ್ಲಿ ತೋರಿಸಿದ್ದೀರಾ, ಸೊ ಈ ಸಾಂಗಲ್ಲಿ ನೋಡ್ಕೊಂಬಂದ್ಬೇಡ ದೀಪನ. ಯಾರನ ಗಂಡ್ಮಕ್ಳು ಹಿಡ್ಕೋ ಬಾರ್ಲೆ, ಯಾಕೋ ಕಾಲ್ ನಿಲ್ವಾಲ್ವು, ಬಾಡಿ ಬ್ಯಾಲೆನ್ಸ್ ತಪ್ಪಿತಿ, ಚಪ್ಪಲ್ ಕಳೆದೋಗೆ ಅವು, ಸ್ವಲೂಪ ಕೈ ಚಾಚಿರ್ಲೆ. ರಾಮರಸನ ಕುಡಿದು ಜಾತ್ರೆ ಸೆಟ್ಟಲ್ಲಿ ಸಖತ್ತಾಗಿ ದೀಪ ಮತ್ತೇಶ್ ಡಾನ್ಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಒಂದು ಬ್ರೇಕ್ನ ನಂತರ. ನನ್ನ ಸವಿಗನಸು ಬೇಗ ಬಂದು ಪಚರಿಸು, ನೀಡುತ್ತಿರುವ ಏ ಪ್ರೇಮ ಜ್ವರವ ಜಾನೋ.